ಪಾಲ್ಗುಣ ಮಾಸದ ಜಪಯಜ್ಞಕ್ಕೆ ಸ್ವಾಗತ ಸುಸ್ವಾಗತ ಹನ್ನೆರಡನೇ ದಿನದ ಜಪ ಓಂ ಮುರಾರಯೇ ನಮಃ ಓಂ ಮುರಾರಯೇ ನಮಃ ಓಂ ಮುರಾರಯೇ ನಮಃ ನಾಳೆ ಪ್ರದೋಷ ಇದೆ ಹಾಗೆ ಶನಿವಾರ ಬಂದಿದೆ ಶನಿವಾರ ಪ್ರದೋಷ ಬಂದ್ರೆ ಅದನ್ನ ಶನಿ ಪ್ರದೋಷ ಅಂತ ಹೇಳಲಾಗುತ್ತೆ ಈ ದಿನ ಶಿವ ಪೂಜೆ ಮಾಡಿದ್ರೆ ಒಳ್ಳೇದು ಅಂತ ಹೇಳಲಾಗತ್ತೆ ಮತ್ತೆ ಸೂರ್ಯ ಮುಳುಗುವ ಹೊತ್ತಿನಲ್ಲಿ ಪೂಜೆ ಮಾಡಿದ್ರೆ ಎಲ್ಲ ದೇವರ ಅನುಗ್ರಹವನ್ನ ಪಡಿಬಹುದು ಅಂತ ಹೇಳಲಾಗುತ್ತೆ ಇನ್ನು ಶನಿ ಪ್ರದೋಷದ ಮಹತ್ವ ಹೇಳಬೇಕು ಅಂದ್ರೆ ಅಮೃತಕ್ಕಾಗಿ ದೇವದಾನವರು ಕ್ಷೀರಸಾಗರವನ್ನು ಕಡಿತಾ ಇದ್ರು ಆಗ ಹಾಲ ಹಲ ವಿಷ ಉಕ್ಕಿ ಬಂತು ಆಗ ಧ್ಯಾನವಸ್ಥೆಯಲ್ಲಿದ್ದ ಶಿವ ಲೋಕವನ್ನ ವಿಷದಿಂದ ಕಾಪಾಡಕ್ಕೆ ಎಚ್ಚರಗೊಂಡು ಅಂದ್ರೆ ಆ ಎಚ್ಚರಗೊಂಡ ಕಾಲನ ಪ್ರದೋಷ ಕಾಲ ಅಂತ ಹೇಳಲಾಗತ್ತೆ. ಆದ್ರಿಂದ ಆಗ ಆ ಎಚ್ಚರುಗೊಂಡಾಗ ಬ್ರಹ್ಮದೇವ ಗಂಗೆಯನ್ನ ಕರೆದು ಶಿವನ ದೇಹಕ್ಕೆ ನೀರಿನಿಂದ ಜಳಕ ಮಾಡಿಸದ್ನಂತೆ ಇದನ್ನ ರುದ್ರಾಭಿಷೇಕ ಅಂತ ಕರೆಯಲಾಗುತ್ತಂತೆ ಅಂದಿನಿಂದ ಪ್ರತಿ ಹದಿನೈದು ದಿನಗಳಿಗೊಮ್ಮೆ ಬರುವ ತ್ರಯೋದಶಿಯಂದು ಸಾಕ್ಷಾತ್ ದೇವತೆಗಳೇ ಪ್ರದೋಷ ಪೂಜೆ ಮಾಡ್ತಾ ಇದ್ರಂತೆ ಈ ದಿನ ಉಪವಾಸ ಇರೋದು ಪೂಜೆ ಮಾಡೋದು ಎಲ್ಲವೂ ಮಾಡಿದ್ರೆ ಸಕಲ ಪಾಪಗಳು ಕ್ಷಯ ಆಗತ್ತೆ ಅಂತ ಹೇಳಲಾಗುತ್ತೆ ಇನ್ನು ಈ ಪ್ರದೋಷದ ಸಮಯದಲ್ಲಿ ಏನೇನ್ ಮಾಡ್ಬೋದು ಅಂತ ಹೇಳಲ ಹೇಳಲಾಗುತ್ತೆ ಅಂದ್ರೆ ಒಂದು ರುದ್ರಾಭಿಷೇಕ ಅಂತ ಗೊತ್ತು ಆಗ್ಲೇ ಹೇಳ್ದಂಗೆ ಇದು ಒಂದು ವಿಶೇಷ ಮತ್ತೆ ಪವಿತ್ರವಾದ ಅಭಿಷೇಕ ಅಂತ ಹೇಳ್ಬೋದು ಮತ್ತೆ ಶಿವನನ್ನ ಮೆಚ್ಚಿಸ್ಬೇಕು ಅಂದ್ರೆ ಈ ಅಭಿಷೇಕ ಅತ್ಯಂತ ಶ್ರೇಷ್ಠತೆಯಿಂದ ಕೂಡಿರುತ್ತೆ ಯಾರು ಈ ರುದ್ರಾಭಿಷೇಕ ಮಾಡ್ತಾರೋ ಮಾಡಿಸ್ತಾರೋ ಅವರು ಆರೋಗ್ಯ ಸಂಪತ್ತು ಮತ್ತೆ ಸಂತೋಷದಿಂದ ಎಲ್ಲವನ್ನ ಪಡ್ಕೊಂಡು ಇರ್ತಾರೆ ಅಂತ ಹೇಳಲಾಗುತ್ತೆ ಅಷ್ಟೇ ಅಲ್ಲದೆ ನಕಾರಾತ್ಮಕ ಶಕ್ತಿ ಹೋಗುತ್ತೆ ದುಷ್ಟರ ವಿರುದ್ಧ ರಕ್ಷಣೆ ಕೊಡುತ್ತೆ ಶತ್ರು ನಾಶ ಆಗತ್ತೆ ಅಂತ ಹೇಳಲಾಗುತ್ತೆ ಇನ್ನು ಪೂಜೆಗಳು ಏನೇನ್ ಮಾಡಿದ್ರೆ ಒಳ್ಳೇದು ಅಂತ ಹೇಳಿದ್ರೆ ಈ ದಿನ ಆ ಅರ್ಚನೆ ಶಿವಶ್ರೋತ್ರ ಮಾಡಿದ್ರೆ ಒಳ್ಳೇದು ಹಾಲಿನ ಅಭಿಷೇಕ ಮಾಡಿದ್ರೆ ಒಳ್ಳೇದು ಮಹಾ ಮೃತ್ಯುಂಜಯ ಮಂತ್ರವನ್ನ ನೂರ ಎಂಟು ಬಾರಿ ಜಪಿಸಿದ್ರೆ ಒಳ್ಳೇದು ಶಿವನ ದೇವಾಲಯದಲ್ಲಿ ದೀಪ ಹಚ್ಚೋದು ಮತ್ತೆ ಪ್ರದೋಷದ ಅಭಿಷೇಕದ ವಸ್ತುಗಳನ್ನ ಎಲ್ಲ ದಾನವಾಗಿ ನೀಡೋದು ಯಾಕೆ ದಾನವಾಗಿ ನೀಡಬೇಕು ಅಂತಂದ್ರೆ ನಮಗೆ ಆ ಪ ವಸ್ತುಗಳನ್ನು ಕೊಟ್ಟಾಗ ಅದಕ್ಕೆ ಸಂಬಂಧಿಸಿದ ನಮಗೆ ಎಷ್ಟೊಂದು ರೀತಿಯ ಪಾಪಕರ್ಮಗಳು ಕಳೆಯುತ್ತೆ ಮತ್ತೆ ಫಲಗಳು ಕೊಡುತ್ತೆ ಅದನ್ನ ನೋಡೋದಾದ್ರೆ ಈಗ ನಾವು ಪಂಚಗವ್ಯ ನೀಡಿದ್ರೆ ಎಲ್ಲ ಪಾಪಗಳಿಂದ ಮುಕ್ತಿ ಸಿಗುತ್ತೆ ಪಂಚಾಮೃತ ಕೊಟ್ಟರೆ ಸಂಪತ್ತು ಸಿಗುತ್ತೆ ತುಪ್ಪ ಕೊಟ್ರೆ ಮೋಕ್ಷಕ್ಕಾಗಿ ಹಾಲು ದೀರ್ಘಾಯುಷ್ಯಕ್ಕೋಸ್ಕರ ಮೊಸರು ಮಕ್ಕಳ ಭಾಗ್ಯಕ್ಕೆ ಜೇನುತುಪ್ಪ ಉತ್ತಮ ಧ್ವನಿಗೆ ಅಕ್ಕಿ ಪುಡಿ ಕೊಟ್ರೆ ಸಾಲಗಳಿಂದ ಮುಕ್ತಿ ಕಬ್ಬಿನ ರಸ ನೀಡಿದ್ರೆ ಆರೋಗ್ಯ ಭಾಗ್ಯ ಸಿಗತ್ತೆ ಶತ್ರು ನಾಶ ಆಗತ್ತೆ ನಿಂಬೆ ರಸ ಕೊಟ್ರೆ ಸಾವಿನ ಭಯದಿಂದ ದೂರ ಆಗತ್ತೆ ಅಂತ ಹೇಳ್ತಾರೆ ಎಳನೀರು ಕೊಟ್ರೆ ಸಂತೋಷ ಮತ್ತೆ ಜೀವನ ಆನಂದವಾಗಿರುತ್ತೆ ಬೇಯಿಸಿದ ಅನ್ನ ಕೊಟ್ರೆ ಜೀವನ ಅದ್ಭುತಗೊಳಿಸುತ್ತೆ ಗಂಧ ಕೊಟ್ರೆ ಲಕ್ಷ್ಮಿ ಕಟಾಕ್ಷ ಆಗುತ್ತೆ ಸಕ್ಕರೆ ಕೊಟ್ರೆ ಶತ್ರು ನಾಶ ಆಗುತ್ತೆ ಅಂತ ಹೇಳಲಾಗುತ್ತೆ ಆದ್ರೆ ನಾವಿದು ಕೊಡಲಿಕ್ಕೆ ಹೋದಾಗ ಆ ದೇವಾಲಯದಲ್ಲಿ ಇದನ್ನ ಬಳಸಿ ಅವ್ರು ಮಾಡ್ತಾರ ಇಲ್ವಾ ಕೇಳ್ಕೊಂಡು ನಾವು ಕೊಟ್ರೆ ಒಳ್ಳೇದು ಅಂತ ಹೇಳಲಾಗತ್ತೆ ಮತ್ತೆ ಸಾಮಾನ್ಯವಾಗಿ ಈ ಪ್ರದೋಷದ ದಿನದಂದು ಭಕ್ತರು ಯಾರು ವ್ರತ ಮಾಡ್ತಾರೋ ಅವರು ಕಟ್ಟುನಿಟ್ಟಾದ ಉಪವಾಸ ಮಾಡ್ತಾರೆ ಮತ್ತೆ ಒಂದು ಎಷ್ಟು ಕಟ್ಟುನಿಟ್ಟಾಗಿರ್ತಾರೆ ಅಂದ್ರೆ ಏನು ತಿನ್ನದೆ ನೀರನ್ನ ಕುಡಿಯದೆ ಇರ್ತಾರೆ ಸಂಜೆ ವೇಳೆ ಶನಿಗ್ರಹ ಮತ್ತೆ ಶಿವನಿಗೆ ಪೂಜೆ ಮಾಡುವ ಮೂಲಕ ಉಪವಾಸವನ್ನ ಕೊನೆಗೊಳಿಸ್ತಾರೆ ಅಂತ ಹೇಳಲಾಗತ್ತೆ ಇನ್ನು ಇದನ್ನ ಮಾಡಿದಾಗ ಒಂದು ಹೇಳಬೇಕು ಅಂದ್ರೆ ಆ ಶಿವನನ್ನ ರುದ್ರ ಅಂತ ಕರೀತಾರಲ್ಲ ಶಿವನ ಉಗ್ರ ರೂಪವನ್ನ ರುದ್ರ ಅಂತ ಹೇಳಲಾಗತ್ತೆ ಅದಕ್ಕೆ ಶಿವ ರುದ್ರ ಆದಾಗ ಇವನಿಗೆ ಅಂದ್ರೆ ಶಿವನಿಗೆ ಧಾರ್ಮಿಕ ವಿಧಿವಿಧಾನಗಳ ಮೂಲಕ ಪವಿತ್ರ ಸ್ನಾನ ಅಭಿಷೇಕ ಮಾಡಿದ್ರೆ ಅವನ ರುದ್ರ ರೂಪ ಶಾಂತ ಆಗುತ್ತೆ ಜೊತೆಗೆ ಬೇಕಾದ ವರಗಳನ್ನ ಕೊಡ್ತಾನೆ ಅಂತ ಇದು ಒಂದು ಕೂಡ ಹೇಳ್ತಾರೆ ಅಂತಹ ಒಂದು ವಿಶೇಷ ಪವಿತ್ರವಾದ ದಿನ ಮತ್ತೆ ಪವಿತ್ರವಾದ ಅಭಿಷೇಕ ಅಂದ್ರೆ ರುದ್ರಾಭಿಷೇಕ ಅಂತ ಹೇಳ್ಬೋದು ಆದ್ದರಿಂದ ಯಾರಿಗೆ ಯಾವುದಾಗುತ್ತೋ ಅದನ್ನ ಕೊಡ್ಬೋದು ಯಾರಿಗೆ ಪೂಜೆ ಮಾಡೋಕ್ಕಾದ್ರೆ ಪೂಜೆ ಮಾಡ್ಬೋದು ಇಲ್ಲ ಅಂದ್ರೆ ಒಂದು ಪ್ರದೋಷ ಸ್ತೋತ್ರಂ ಅಂತ ಇದೆ ಅದನ್ನು ಕೂಡ ಹೇಳ್ಕೊಂಡು ದೇವರಿಗೆ ಆ ಸ್ತೋತ್ರವನ್ನು ಅರ್ಪಣೆ ಮಾಡ್ಬೋದು ಅವರ ಶಕ್ತಿ ಅನುಸಾರ ಭಕ್ತಿಯಾನುಸಾರ ಅವರಿಗೆ ಯಾವುದಾಗುತ್ತೋ ಅದನ್ನ ಮಾಡ್ಬೋದು ಈ ರೀತಿ ಶನಿ ಪ್ರದೋಷ ವ್ರತವನ್ನ ಯಾರಾಚರಿಸ್ತಾರೋ ಆಚರಿಸಿ ಕೆಲವು ದೇವಾಲಯಗಳಲ್ಲಿ ನಿಯಮಿತವಾಗಿ ಮಾಡ್ತಾ ಇರ್ತಾರೆ ಅಲ್ಲಿ ಹೋಗಿ ನಿಮ್ಮ ಹೆಸರು ಬರ್ಸಿ ಆ ಮಾಡಿಸ್ಬೋದು ಪೂಜೆ ಇಲ್ಲ ಅಂದ್ರೆ ಪ್ರದೋಷ ಸ್ತೋತ್ರಮ್ ಅಂತ ಆಗ್ಲೇ ನಾನು ಹೇಳಿದ ಹಾಗೆ ಅಸ್ತೋತ್ರಮನ್ನ ಹೇಳ್ಕೋಬೋದು ಈ ರೀತಿ ಯಾರಿಗೆ ಯಾವುದಾಗುತ್ತೋ ಅದನ್ನ ಮಾಡಿ ದಿನ ಹನ್ನೆರಡು ನಾಳೆ मुरारये नमः ॐ मुरारये नमः ॐ मुरारये नमः ॐ मुरारये नमः लोकासमस्ता सुखिनो भवन्तु